ನಮಸ್ತೆ ಸ್ನೇಹಿತರೆ, ನಾವಿಂದು ಕುಂದಾಪುರದ ಹತ್ತಿರವಿರುವ ಕಮಲಶಿಲೆ ಎಂಬ ಕ್ಷೇತ್ರದಲ್ಲಿದ್ದೀವಿ. ತುಂಬಾ ವಿಶೇಷವೆನಿಸುವ ಕ್ಷೇತ್ರ. ಮಾನವ ನಿರ್ಮಿತ ಅಲ್ಲ ಇದು, ಇದು ಪ್ರಾಕೃತಿಕ ದೈವ ನಿರ್ಮಿತ ಅಂತ ಕರೀತಾರೆ. ಆ ಗುಹೆ ಒಳಗೆ ಹೋಗೋಣ. ನಾವು ಆ ಗುಹೆ ಒಳಗೆ ಕರೆದುಕೊಂಡೋಗಿ ನಿಮ್ಮನ್ನ ಎಲ್ಲ ತೋರಿಸ್ತೀನಿ. ಸುಪಾರ್ಶ್ವ ಗುಹೆ ಅಂತ ಇದ್ರ ಹೆಸರು. ಕುಂದಾಪುರದಿಂದ ಸುಮಾರು 1 ಗಂಟೆ ಪ್ರಯಾಣ. ಬನ್ನಿ ಬನ್ನಿ ಸ್ನೇಹಿತರೆ, ಇದೇ ಸುಪಾರ್ಶ್ವ ಗುಹೆ ನೋಡಿ ಎಷ್ಟು ಕ್ಲಿಷ್ಟವಾಗಿದೆ ಇದ್ರೊಳಗೆ ಬರೋದು ಸ್ನೇಹಿತರೆ. ಇಟ್ಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಏನ್ ಸರ್ ಇದು ಈ ಕಟ್ಟೆ? ನೋಡಿ ಇಲ್ಲೆಲ್ಲ ನೋಡಿದ್ರು ಕೊಡಚಾದ್ರಿ ಮೇಲೂ ಕಾಲಭೈರವ ಇದ್ದಾರೆ, ಕನ್ನಿಕಾ ಪರಮೇಶ್ವರ ಇದ್ದಾರೆ. ಇಲ್ಲಿ ಉತ್ತರ ಭಾರತದಿಂದ ಬಂದಂತಹ ಜೋಗಿ ಸಮುದಾಯ ಇಲ್ಲಿ ನೆಲೆಸುತ್ತೆ. ಹಾಗಾಗಿ ಇಲ್ಲೆಲ್ಲ 3 ದೇವಿಯರ ಮುಖ ಇರುವಂತಹ ದುರ್ಗಾ ದೇವಸ್ಥಾನಗಳು, ಲಕ್ಷ್ಮೀ ಪಾರ್ವತಿ ಮತ್ತೆ ಮಹಾಕಾಲಿ ಲಕ್ಷ್ಮೀ ಸರಸ್ವತಿ ಅಂತ. ಇದು ನಮ್ಮ ಶಕ್ತಾರಾಧಕರು ಮುಂಬೈಯಲ್ಲಿ ಕೂಡ, ಮುಂಬಾದೇವಿ ಕೂಡ ಹೀಗೆ ಇದೆ, ಮುಂಬೈಯಲ್ಲಿ ಮಹಾಲಕ್ಷ್ಮಿನೂ ಹೀಗೆ ಇದೆ, ದಾನು ಮಹಾಲಕ್ಷ್ಮಿ ಹೀಗೆ ಇದೆ. ಉತ್ತರ ಭಾರತದಲ್ಲಿ ಇಂದ ಬಂದಂತಹ ನಮ್ಮ ಜಂಗಮರು ಅಂತ ಕರೆಸಿಕೊಂಡವರು ಜೋಗಿ ಸಮುದಾಯ. ಓ ಬಸವಣ್ಣ ಯಾವ ಕಡೆ? ಈ ಕಡೆ ಮುಖ ಮಾಡಿ, ಅಲ್ಲಿ ಶಿವ. ನೋಡಿ ಗೆಳೆಯರೆ, ಇಲ್ಲಿ ಸೊಂಟಕ್ಕೆ ಹಗ್ಗ ಕಟ್ಕೊಂಡು ಇರುವಂತಹ ಇವರಿದ್ದಾರೆ, ಮಂಜುನಾಥ ಕದ್ರಿಯಲ್ಲಿ ಬಂದು ನೆಲೆಸ್ತಾರೆ. ನೋಡಿ ಸರ್, ಅಲ್ಲಿ ಪರೇನ ಹಾವು ಪೊರೆ ಬಿದ್ದಿದೆ, ಹಾವು ಪೊರೆ ಬಿಟ್ಟಿದೆ ನೋಡಿ. ಇಲ್ಲಿ ಅಲ್ಲಮ ಪ್ರಭುಗಳ ಕಾಲದಲ್ಲಿ ಗುರು ಗೋರಖನಾಥರು ಸಂಗಮ ಆಗತ್ತೆ, ಅಲ್ಲಮ ಪ್ರಭುಗಳಿಗೂ ಗೋರಖನಾಥರಿಗೂ. ಆ ಗೋರಖನಾಥರೇ ಈ ಒಂದು ಪದ್ಧತಿಗೆ, ಜೋಗಿ ಪದ್ಧತಿಗೆ ಆರಂಭ ಮೂಲ ಪುರುಷರು. ಏನು ಅನುಭವ, ಏನು ಇಲ್ಲಿ ಮೆಡಿಟೇಷನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ, ಧ್ಯಾನಕ್ಕೆ ತುಂಬಾ ಚೆನ್ನಾಗಿರೋ ಕ್ಷೇತ್ರ. ಅದಕ್ಕೆ ಋಷಿಗಳು ಇಂತಹ ಕ್ಷೇತ್ರವನ್ನು ಆರಿಸ್ಕೊತಾ ಇದ್ರು. ಸ್ನೇಹಿತರೆ, ಇಲ್ಲಿ ಹೋಗೋದು ತುಂಬಾ ಕಷ್ಟ ಆಗ್ತದೆ, ಯಾಕಂದ್ರೆ ಇಟ್ಸ್ ಎ ವೆರಿ ನ್ಯಾಚುರಲ್ ಪ್ಲೇಸ್, ಎಲ್ಲೂ ಮಾನವ ಪ್ರಯತ್ನ ನಡೆದೇ ಇಲ್ಲ. ತುಂಬಾ ಆಳಕ್ಕೆ ಇಳಿದು ಹೋಗ್ತಾ ಇದೀವಿ, 80 ಅಡಿ 80 ಫೀಟ್ ಕೆಳಗಡೆ. ಹೆಸರೇನ್ ಬಂಗಾರು? ಶಿವಾನಂದ್ ಅಂತ ಸರ್. ಈ ಹುಡುಗ ಶಿವಾನಂದ್ ಅಂತ ನಮಗೆ ಸಿಗದೆ ಇದ್ರೆ ಈ ಗುಹೆ ನೋಡಕ್ ಆಗ್ತಾನೆ ಇರ್ಲಿಲ್ಲ. ಗೈಡ್ ಆಗಿದ್ದಾನೆ, ತುಂಬಾ ಪ್ರಾಮಾಣಿಕ ಹುಡುಗ. ಇಲ್ಲಿ ಕಮಲಶಿಲೆ ಇದ್ರದ್ದು ಒಂದು ದೇವಸ್ಥಾನ ಇದೆ, ಅಲ್ಲಿ ಅಲ್ಲಿ ನೀವು ಬಂದ್ರೆ ಈ ಹುಡುಗ ನಿಮ್ಗೆ ಕರ್ಕೊಂಡ್ ಬರ್ತಾನೆ. ದೇವಸ್ಥಾನದ ಕಡೆಯಿಂದಾನೆ ಗೈಡ್. ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್. ನೀವು ಇಲ್ಲಿಂದ ಅಲ್ಲಿ ಕೆಳಗಿಳಿದ್ರೆ ತುಂಬಾ ಚೆನ್ನಾಗಿದೆ ಸರ್. ಹುಡುಗ ಬರದಿದ್ರೆ ನಿಮ್ಗೆ ಕಷ್ಟ ಆಗೋದು. ಇಲ್ಲಿ ಪುರೋಹಿತರು ಈ ಪೂಜೆ ಮಾಡೋರು ಕೂಡ ಎಷ್ಟು ಸಹಾಯ ಮಾಡ್ತಾರೆ. ಎಲ್ಲ ಬನ್ನಿ, ಇಲ್ಲಿ ಕುಂದಾಪುರಕ್ಕೆ ಬಂದ್ರೆ ಇಲ್ಲಿ ಮಿಸ್ ಆಗ್ಲೇಬೇಡಿ. ಕುಂದಾಪುರದಿಂದ 30 ಕಿಲೋಮೀಟರ್ ಕಡೆ ಕಮಲಶಿಲೆ. ಕಮಲಶಿಲೆ ಹೆಸರೇ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಇಲ್ಲಿ ದೇವರಿದ್ದಾರೆ ನೋಡಿ, ಉದ್ಭವ ದೇವರು ಅಂದ್ರೆ ಹಿಂಗಿರ್ತಾರೆ. ಎರಡನೇ ದೇವರು ಉದ್ಭವ, ಮೂರನೇ ದೇವರು ಉದ್ಭವ ಸರಿಯಾಗಿ ಕಾಣಿಸಲ್ಲ. ಪ್ರತಿಷ್ಠಾಪನೆ ಮಾಡಿದೇವ್ರು, ಸ್ಥಾಪನೆ ಮಾಡಿದೇವ್ರು ಈ ಕಡೆ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಕೀರ್ಭದ್ರ ಸ್ವಾಮಿ. ಮಹಾಕಾಳಿ ಮಹಾಲಕ್ಷ್ಮಿ ಕೀರ್ಭದ್ರ ಸ್ವಾಮಿ ಅದು ಮೂರರಿಂದ ಉದ್ಭವ. ಜಾಸ್ತಿಯವರು ಸ್ಥಾಪನೆ ಮಾಡಿದೇವ್ರು ಮಹಾಕಾಳಿ ಲಕ್ಷ್ಮಿ ಸರಸ್ವತಿ ಇದು ಅಲ್ಲಬೇರವ. ತುಂಬಾ ಸ್ಟ್ರಾಂಗ್ ಇರೋರು ಗೋರಖನಾಥರು. ಅವರು ಅಲ್ಲಮ್ಮ ಪ್ರಭುಗಳ ಚರಿತ್ರೆಯಲ್ಲಿ ಬರುತ್ತೆ. ಒಂದು ಅಂದಿನ ಕಾಲದ 35 ಕಿಲೋ ಇರುವಂತಹ ಸ್ಟ್ರಾಂಗ್ ಖಡ್ಗವನ್ನ ತುಂಬಾ ದಷ್ಟಪುಷ್ಟವಾದ ವ್ಯಕ್ತಿ ಪ್ರಹಾರ ಮಾಡಿದ್ರು. ಅವರ ಹೊಟ್ಟೆ ಒಂದು ಚಿಕ್ಕ ಗೆರೆನೂ ಬರ್ತಿರ್ಲಿಲ್ಲ ಅಂತ, ಅಷ್ಟು ಸ್ಟ್ರಾಂಗ್ ಇರುವಂತಹ ವ್ಯಕ್ತಿ. ಎಂತ ಸಾಧಕರು ನಮ್ಮ ದೇಶದಲ್ಲಿ ಬಂದು ಹೋಗಿದ್ದಾರೆ. ಅವರು ಇರೋ ಜಾಗಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲೇ ಅವರು ಇದ್ದಿದ್ದು. ಇನ್ನು ತುಂಬಾ ಆಳಕ್ಕೆ ಇಳಿಯೋಣ. ಬನ್ನಿ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ ಈ ಅನುಭವ, ತುಂಬಾ ನ್ಯಾಚುರಲ್ ಆಗಿದೆ. ನೋಡಿ ಬಾವಲಿಗಳ ಶಬ್ದ ಬರ್ತದೆ. ಅವ್ರಿಗೆ ಎಷ್ಟು ಲೀಲಾ ಹೋಗ್ತಾ ಇದೆ ಅಂದ್ರೆ ನಮ್ಗೆ ಹೋಗುವುದೇ ಕಷ್ಟ ಇದೆ. ಫುಲ್ ಕಗ್ಗತ್ತಲು ಸ್ನೇಹಿತರೆ,
ವಾವ್, ತುಂಬಾ ಆಳಕ್ಕೆ ಇಳಿದಿದ್ದೀವಿ. ಗವಿ ಗಂಗಾಧರ ಶಿವನ ದೇವಸ್ಥಾನದಲ್ಲಿ ಇದ್ದಾಗೆ ಕಾಶಿಗೆ ಹೋಗುವಂತ ಗುಹೆ ಇದೆ. ಇದು ನಾಗತೀರ್ಥ ಅಂತ ಕರೀತಾರೆ, ಸರ್ಪತೀರ್ಥ ಅಂತಾನು ಕೂಡ ಕರೀತಾರೆ. ಅದೇ ಅದೇ ಇಲ್ಲಿ ಮೇಲೆ ಒಂದು ಸರ್ಪ ಪೊರೆ ಬಿಟ್ಟಿರೋದ್ ನೋಡಿದ್ವಿ. ಸರ್ಪತೀರ್ಥ ಅಂತ ಕರೀತಾರೆ. ವರ್ಷದಲ್ಲಿ ಒಂದ್ಸರಿ ನಮ್ಮ ಅಮ್ಮನವ್ರದ್ದು ದೇವಸ್ಥಾನದಲ್ಲಿ ನೋಡಿದ್ರಲ್ಲ, ಕಮಲೇಶ್ವರ ಟೆಂಪಲ್ ಅಲ್ಲಿ ಅಮ್ಮನವ್ರ ಪಾದ ತೊಳೆದು ಬರುತ್ತೆ ಅಂತ ಹೇಳ್ತಾರೆ ಸರ್. ಪ್ರತಿ ವರ್ಷದಲ್ಲಿ ಒಂದ್ಸರಿ ಕುಬ್ಜಾ ನದಿ ಮತ್ತೆ ಈ ನದಿ ಎರಡು ಒಟ್ಟು ಸೇರಿ ಪ್ರತಿ ವರ್ಷದಲ್ಲಿ ಒಂದ್ಸರಿ ಅಮ್ಮನವ್ರ ಪಾದ. ನದಿ ಯಾವ್ದು ಇಲ್ಲಿ? ಇದು ನಾಗತೀರ್ಥ ಸರ್. ಇಲ್ಲಿ ನಾಗತೀರ್ಥ ಅಂತ ನದಿ ಏನೋ, ನಾಗತೀರ್ಥ ಅಂತ ನದಿ. ವರ್ಷದಲ್ಲಿ ಒಂದ್ಸರಿ ಅಮ್ಮನವ್ರ ಪಾದ ತೊಳೆದು ಬರುತ್ತೆ ಸರ್. ಇಲ್ಲಿಂದ ಶುರಂಗ ಮಾರ್ಗದಿಂದ ಹೋಗುತ್ತೆ. ಈ ಗುಹೆ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಫುಲ್ ಕತ್ಲುಗಳಿದೆ ಸರ್. ಇಲ್ಲಿ ಟಾರ್ಚ್ ಕೊಡಿ ನೋಡಿ, ಗುಹೆ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ನ್ಯಾಚುರಲ್ ಮ್ಯಾಸನ್ರಿ, ವಾವ್. ಕುಂದಾಪುರಕ್ಕೆ ಬಂದಿದ್ದು ಸಾರ್ಥಕ ಆಗೋಯ್ತು, ಅಷ್ಟು ಚೆನ್ನಾಗಿದೆ. ಹೌದೌದು, ನೋಡಿದೆ ನೋಡಿದೆ. ಅದು ಚಿಕ್ಕ ಸೈಜ್ ಬ್ಯಾಟ್ ಎಲ್ಲ ಹೋಗ್ತಾ ಇದೀವಿ ಗುಹೆ ಒಳಗೆ. ಇಷ್ಟು ದೊಡ್ಡ ಗುಹೆ ಇವನು ತುಂಬಾ ಕಡಿಮೆ ನೋಡಿದ್ದಾನೆ ಸ್ನೇಹಿತರೆ. ಸರ್ ನೋಡಿ, ವರದಳ್ಳಿ ಶ್ರೀಧರ ಸ್ವಾಮಿ ಅವ್ರು ಗೊತ್ತಿದ್ಯಾ ನಿಮ್ಗೆ? ಶ್ರೀಧರ ಸ್ವಾಮಿ ಅವರ ಶಿಷ್ಯ ಪಾರ್ವತಮ್ಮ ಅಂತ, ಅಮ್ಮ ಆರು ತಿಂಗಳ ಕಾಲ ಇದೇ ಸ್ಥಳದಲ್ಲಿ ಕೂತು ತಪಸ್ ಮಾಡಿ ಹೋಗಿದ್ದಾರೆ ಸರ್. ಸ್ಥಳನ ತೋರಿಸ್ತೇನೆ. ಇದೇ ಸ್ಥಳದಲ್ಲಿ ವರದಳ್ಳಿ ಶ್ರೀಧರ ಸ್ವಾಮಿ ಅವರ ಶಿಷ್ಯ ಪಾರ್ವತಮ್ಮ ಅಂತ. ಯಾವಾಗ? ತುಂಬಾ ವರ್ಷದಿಂದ, ಒಂದು 40 ವರ್ಷದಿಂದ ಸರ್. ಅಮ್ಮ ಇದೇ ಸ್ಥಳದಲ್ಲಿ ಕೂತು ತಪಸ್ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅದು ಕೂಡ ಆರು ತಿಂಗಳ ಕಾಲ ಕೂತು ತಪಸ್ ಮಾಡಿ ಹೋಗಿದ್ದಾರೆ. 134 ವರ್ಷ ಬರ್ತಿದ್ರು ಅಂತ ಹೇಳ್ತಾರೆ ಸರ್. ಶೃಂಗೇರಿಯಲ್ಲಿ ಬರ್ತಿದ್ರಂತೆ. ಈಗ ಒಂದು 5-6 ವರ್ಷದ ಹೆಚ್ಚಿಗೆ ಕಾಣಿಸ್ಕೊಳ್ಳಿಲ್ಲ ಅಂತ ಹೇಳ್ತಾರೆ ಸರ್. ನೋಡಿ, ಅಮ್ಮನ ಅಂತ್ಯಾನೇ ಯಾರು ನೋಡ್ಲಿಲ್ವಂತೆ. ಇಲ್ಲಿ ತಪಸ್ಸು 1 ಗಂಟೆ ಅಲ್ಲ, 5 ನಿಮಿಷ ಮಾಡೋದೇ ಕಷ್ಟ. ನಾವು ಟಾರ್ಚ್ ಇಲ್ಲದೆ ಒಂದು ಹೆಜ್ಜೆ ಇಡಕ್ಕಾಗಲ್ಲ. ಇಲ್ಲಿ ಅವರು ತಪಸ್ಸು 6 ತಿಂಗಳ ಕಾಲ ಮಾಡಿದ್ದಾರೆ ಅಂದ್ರೆ ಎಂತ ಅದ್ಭುತ ಚೇತನಗಳು ನಮ್ಮ ದೇಶದಲ್ಲಿ ಹುಟ್ಟಿದ್ದಾರೆ. ನೀ ಇಲ್ಲ ಅಂದ್ರೆ ಅರ್ಥನೇ ಇರ್ಲಿಲ್ಲ. ಅಬ್ಬಾಬ್ಬ, ಎಷ್ಟು ವಿಶಾಲವಾದ ಗುಹೆ. ನಮ್ಮ ಗವಿ ಗಂಗಾಧರೇಶ್ವರನ್ ಗುಹೆಯಲ್ಲಿ ಕೂಡ ಹೇಗೆ ಹೋಗ್ತಾ ಹೋಗ್ತಾ ವೈಶಾಲ್ಯ ಸಿಗತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಅದ್ರೊಳಗೆ ಹೋಗಕ್ಕೆ ಆಗ್ಲೇ ಇಲ್ಲ, ಯಾಕಂದ್ರೆ ಮೊದ್ಲು ಯಾರು ಹೋದವ್ರು ಬರಲಿಲ್ಲ ಅಂತ. ಇಲ್ಲಿ ಆ ಅನುಭವ ತೋರಿಸಿದ್ರು ದೇವರು. ಏನು ಕಾಣ್ತಾ ಇಲ್ಲ, ಆದ್ರೆ ನೀವು ಇಲ್ಲಿ ಬಂದ್ರೆ ಆ ದಿವ್ಯ ಅನುಭವ ಆಗದ್ ನೋಡಿ ಅಭಿ. ಇಲ್ಲಿ ಎಷ್ಟು ಚೆನ್ನಾಗಿದೆಯೋ ಇದು ಫೀಲಿಂಗು ಸ್ನೇಹಿತರೆ. ಈ ಮಣ್ಣು ಎಷ್ಟು ಸುಂದರ, ಕಾಲಿಗೆ ತಂಪು ಕೊಡುತ್ತೆ. ಎಲ್ಲೂ ಈ ಅನುಭವ ಆಗಿಲ್ಲ ನೋಡಿ. ಕಾಲಿಗೆ ಒಂದು ಮೃದು ಫೀಲಿಂಗ್ ಕೊಡುತ್ತೆ. ತಾಯಿಯ ಮಡಿಲಿದ್ದಂಗಿದೆ ಇದು. ಸರ್, ಇದು ಇಲ್ಲಿ ನಾಗರಾಜ ಕೂತು ತಪಸ್ ಮಾಡ್ತಿದ್ದ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ತಪಸ್ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಈಗ ಮತ್ತೆ ಕಲ್ಲಾಗಿ ಉದ್ಭವ ಆಗಿರುವಂತದ್ದು ಸರ್. ಅಲ್ಲಿ ಜಲಾಷ್ಟದ ದೇವರು ಉದ್ಭವ ಆಗಿರುವಂತದ್ದು. ಆ ಜಲಾಷ್ಟ ಇದೆಯಲ್ಲ, ಒಂದು ತಲೆ ನಾಗ, ಮತ್ತೆ 2 ತಲೆದು, ಮತ್ತೆ 3 ತಲೆದು, ಮತ್ತೆ 1 ತಲೆದು ಸರ್. ಇದಷ್ಟು ಕೂಡ ಇದೇ ಸ್ಥಳದಲ್ಲಿ ಉದ್ಭವ ಆಗುವಂತದ್ದು. ನ್ಯಾಚುರಲ್ ಆಗಿ ಇದೇ ಸ್ಥಳದಲ್ಲಿ ಉದ್ಭವ ಆಗಿರುವಂತ ನೋಡಿ ಗೆಳೆಯರೇ. ಎಲ್ಲ ನಾಗದೇವರು 1 ತಲೆ ನಾಗ, 2 ತಲೆ ನಾಗ, 3 ತಲೆ ನಾಗ, ಮತ್ತೆ 4 ತಲೆ ನಾಗ ಅಂತ ಇಲ್ಲಿ ನಾಗದೇವರು ಕೂತು ತಪಸ್ಸು ಮಾಡಿದ್ರಂತೆ. ನಾಗಭೂಮಿ ತರನೇ ಇದೆ ಇದು. ಅಲ್ಲಿ ನೋಡಿ, ಇಲ್ಲಿ ನೋಡಿ ಬ್ಯಾಟ್ಸ್ ಎಷ್ಟೊಂದಿದೆ ಸ್ನೇಹಿತರೆ. ಬಾವುಲಿಗಳು ಮರಿಗಳಾಕಿದೆ. ಒಂದ್ ನಿಮಿಷ ನೋಡಿ ಅಲ್ಲಿ ಬಾವುಲಿಗಳು. ವಾವ್, ಅಲ್ಲಿ ನಾಗರ ಮೂರ್ತಿ ಎಲ್ಲಿದೆಯೋ ಅಲ್ಲೇ ಇದೆ ನೋಡಿ, ಬಾವುಲಿಗಳಿದ್ದಾರೆ ನೋಡಿ. ಏನ್ ಅದಕ್ಕೂ ಅದಕ್ಕೂ ಸಂಬಂಧ? ಮತ್ತೆ ಇಲ್ಲಿಂದ ಮುಂದೆ ಹೋದ್ರೆ ಕಾಶಿರಾಮೇಶ್ವರಕ್ಕೆ ನೋಡಿ. ಇಲ್ಲಿ ಇಲ್ಲಿ ಗುಹೆ ಇದೆ ಗೆಳೆಯರೇ. ನಾವಿವಾಗ ಕಾಶಿಗೆ ಹೋಗುವಂತಹ ಗುಹೆಯ ಹತ್ತಿರ ಹೋಗ್ತಾ ಇದೀವಿ. ಇದು ಒಳಗಡೆ ಪ್ರವೇಶ ಕೊಡ್ತಾ ಇಲ್ಲ ಅವರು. ಇಲ್ಲಿವರೆಗೂ ಹೋಗೋಣ, ಇನ್ನು ಹೋಗುದಾ? ಇನ್ನೊಂದ್ ಸ್ವಲ್ಪ ದೂರ ಹೋಗುವ ಸರ್. 2 ನಿಮಿಷ. ಓಕೆ, 2 ನಿಮಿಷ. ತುಂಬಾ ಕಾಲಲ್ಲಿ ತಾಕತ್ತಿರ್ಬೇಕು ಇಲ್ಲಿ ಬರ್ಬೇಕು ಅಂದ್ರೆ ಸ್ನೇಹಿತರೆ. ಇಲ್ಲಿ ನೋಡಿ ಸರ್, ಇಲ್ಲೇನೆ ಕಾಶಿರಾಮೇಶ್ವರಕ್ಕೆ ಹೋಗುತ್ತಂದ್ರೆ ಪ್ರತೀತಿ ಇರುವಂತದ್ದು. ಇಲ್ಲಿಂದ ಕಾಶಿರಾಮೇಶ್ವರಕ್ಕೆ ಹೋಗುತ್ತಂತ ಹೇಳ್ತಾರೆ ಆಯ್ತಾ, ಇದೇ ಸ್ಥಳದಿಂದಾನೆ. ಇದು ಮತ್ತೆ ನಮ್ಮ ದೇವಸ್ಥಾನದ ಒಳಗಡೆ ನೀರು ಹೋಗುತ್ತೆ ಅಂತ ಹೇಳಿದ್ನಲ್ಲ, ಅಲ್ಲಿ ನಾಗತೀರ್ಥ ನೋಡಿದ್ರಲ್ಲ ಸರ್, ಅದೇ ತೀರ್ಥನು ಕೂಡ ಇದೇ ಸ್ಥಳದಿಂದ ಹೋಗಿ ಅಮ್ಮನವ್ರ ಪಾದ ತೊಳೆದು ಬರುತ್ತೆ ಪ್ರತಿ ವರ್ಷದಲ್ಲಿ ಒಂದ್ಸರಿ ನೋಡಿ. ಇಲ್ಲಿ ನದಿ ಉದ್ಭವ ಆಗುವಂತಹ ಗುಹೆ ಇದು. ಇನ್ನೊಂದ್ಸಲ ಈ ಗುಹೆ ಹೆಸರು ಹೇಳಪ್ಪಿ. ಶುಪಾರ್ಶ್ವ ಕುಹೆ ಅಂತ ಸರ್. ಶುಪಾರ್ಶ್ವ ಮುನಿ ಹಿಂದಿನ ಕಾಲದಲ್ಲಿ ತುಂಬಾ ವರ್ಷದಿಂದ ಒಳಗಡೆ ಕೂತು ತಪಸ್ ಮಾಡಿ ಹೋಗಿದ್ದಾರೆ ಅಮ್ಮನವ್ರನ್ನ ಕುರಿತು. ಇದನ್ನ ಮತ್ತೆ ಇಲ್ಲಿ ಗೋರಖನಾಥರ ಒಂದು ಒಂದು ವಿಶೇಷತೆ ಇಲ್ಲಿ ಕಾಣ್ತಾ ಇದೆ. ಅವರ ಶಿಷ್ಯ ವೃಂದ, ಜೋಗಿಗಳ ಆರಾಧನೆ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಸುತ್ತಮುತ್ತಲು ಈ ಗುಹೆ ಸುತ್ತಮುತ್ತಲು ಇರೋದೆಲ್ಲ ಜೋಗಿ ಸಮಾಜದವರೇ. ಅವಾಗ ಅವರು ಬಿಟ್ಟು ಹೋದಂತ ಬಿಟ್ಟು ಹೋಗಿರುವಂತ ಸ್ಥಳ ಇದು. ನಾವು ಅವಾಗಲೇ ನಾಗರನ್ನು ತೋರಿಸಿದ್ರಲ್ಲ, ಅದರ ಹಿಂಭಾಗ
ಥ್ಯಾಂಕ್ ಯು ಸ್ನೇಹಿತರೆ. ಇದು ಎಂಡ್ ಅಲ್ಲ ಪೇ? ಎಂಡ್ ಸರ್, ಇದು ಎಂಡ್ ಪಾಯಿಂಟ್. ಈಗ ನಾವು 80 ಫೀಟ್ ಕೆಳಗಡೆ ಬಂದಿರ್ತೀವಿ. ಒಂದ್ ನಿಮಿಷ, ಒಂದ್ ನಿಮಿಷ. ಓಕೆ, ಎಂಬತ್ತರಿಂದ 85 ಅಡಿ ಕೆಳಗೆ ಬಂದಿರ್ತೀವಿ ಸರ್ ಮಿನಿಮಮ್. ಅದು ಕೂಡ 80 ಫೀಟ್ ಕೆಳಗಡೆ ಇದೀವಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಆಕ್ಸಿಜನ್ ಇಲ್ಲ, ಉಸಿರಾಡ್ಲಿಕ್ಕೆ ಕಷ್ಟ, ಮತ್ತೆ ಆಗಲ್ಲ ಸರ್ ಹೋಗ್ಲಿಕ್ಕೆ ಆಗಲ್ಲ ಮುಂದೆ. ಹೌದಾ? ಹಾ ಸರ್. ಇಲ್ಲಿ ಟಾರ್ಚ್ ಆಫ್ ಮಾಡಿದ್ರೆ ಕಣ್ಣಿಲ್ಲದವರ ಜೀವನ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಮೆತ್ತಗೆ ಮಣ್ಣಿರೋ ಒಂದು ಸುಖದ ಅನುಭವ ಎಷ್ಟು ಚೆನ್ನಾಗಿದೆಯೋ. ಇದು ಗುಹೆಗೆ ಬಂದ್ರೆ ಈ ಹುಡುಗನ ಒಂದ್ಸಲ ನಿಮಗೆ ತೋರಿಸ್ಬಿಡ್ತೀನಿ ಗೆಳೆಯರೆ, ನೋಡಿ. ಈ ಗುಹೆಗಳಲ್ಲಿ ಓಡಾಡಿ ಓಡಾಡಿ ಸಂತನ ತರನೇ ಆಗ್ಬಿಡ್ತಾನೆ. ತುಂಬಾ ಒಳ್ಳೆ ಹುಡುಗ. ನಮಸ್ತೆ ಹೇಳಪ್ಪ ಎಲ್ಲರಿಗೂ. ಶ್ರೀಧರ ಸ್ವಾಮಿಗಳು ನೋಡಿ, ಅಲ್ಲಿ ದೀಪ ಕಾಣ್ತಾ ಇದೆಯಲ್ಲ, ದೀಪ ಒಂದಿರುತ್ತೆ. ಶ್ರೀಧರ ಸ್ವಾಮಿಗಳ ಶಿಷ್ಯೆ 134 ವರ್ಷ ಬದುಕಿದಂತಹ ಪಾರ್ವತಮ್ಮ ಅನ್ನುವರು 6 ತಿಂಗಳು ತಪಸ್ಸು ಮಾಡ್ತಾರಂತೆ ಇಲ್ಲಿ. ಅವರು ಇಲ್ಲಿ ಯಾವ ರೀತಿಯ ಒಂದು ಅಂಧಕಾರದೊಳಗಡೆ ತಪಸ್ಸು ಮಾಡಿದ್ರು ಅನ್ನೋದಕ್ಕೆ ಈ ವಿಡಿಯೋ ಎಕ್ಸಾಂಪಲ್. ಇವರು ಟಾರ್ಚ್ ಆಫ್ ಮಾಡ್ತಾ ಇದೀವಿ ನೋಡಿ. ಹೇಳಪ್ಪಿ ಹೇಗ್ ಮಾಡಿದ್ರಿ ನೋಡಿ ಸರ್. ಈಗ 24 ಅವರ್ಸ್ ಇಷ್ಟೇ ಕತ್ಲೆ ಇರುತ್ತೆ ಇಲ್ಲಿ. ಇಲ್ಲಿಂದ ಕೂಗಿದ್ರೆ ಮತ್ತೆ ಹೊರಗಡೆ ಕೇಳಿಸಲ್ಲ, ಮೊಬೈಲ್ ರೇಂಜ್ ಕೂಡ ಇಲ್ಲ ಇಲ್ಲಿ ಸರ್. ನೋಡಿದ್ರಲ್ಲ, ಕಣ್ಣಿಲ್ಲಾದ್ರೆ ಹೇಗಿರುತ್ತಂತ ಜೀವನ ಏನು ಇಲ್ಲ ಸರ್. ಹೌದು, ಇಲ್ಲಿ ಬಂದು ನೀವೇನಾದ್ರೂ ಮೊಬೈಲ್ ಆಫ್ ಆಗಿಬಿಟ್ಟಿದೆ ಅಂದ್ರೆ ಆಚೆ ಹೋಗೋದಕ್ಕೆ ಆಗೋದಿಲ್ಲ. ನಾವೀಗ ಭೂಮಿಯಿಂದ 80-85 ಅಡಿ ಮಿನಿಮಮ್ ಅಂದ್ರೆ ಕೆಳಗಿರ್ತೀವಿ ಸರ್. ಈಗ ಅಂದಾಜಲ್ಲಿ 80-85 ಅಡಿ ಕೆಳಗಿರ್ತೀವಿ ಅಂತ ಹೇಳ್ತೀವಿ. ನೋಡಿ, ನಮ್ಮ ಕೈಯೇ ನಮ್ಗೆ ಎದುರಿಗೆ ತಂದ್ಕೊಂಡ್ರೆ ಕಣ್ ಕಾಣಿಸಲ್ಲ, ಏನು ಕಾಣ್ತಾ ಇಲ್ಲ, ಏನು ಕಾಣಿಸಲ್ಲ ಸರ್. ಅಷ್ಟು ಕತ್ಲೆ ಇದೆ ಇಲ್ಲಿ. ಮತ್ತೆ ಇಲ್ಲಿಂದ ಕೂಗಿದ್ರೆ ಕೂಡ ಹೊರಗಡೆ ಕೇಳಿಸಲ್ಲ. ಎನಿ ಟೈಮ್ ಹೀಗೆ ಇರುತ್ತೆ ಇಲ್ಲಿ. 24 ಅವರ್ಸ್ ಹೀಗೇನೆ, ಯಾವಾಗ್ಲೂ ಕೂಡ ಹೀಗೆ ಇರುತ್ತೆ ಸರ್. ಓಕೆನಾ? ನೋಡಿದ್ರಲ್ಲ, ಎನಿ ಟೈಮ್ ಹೀಗೆ ಇರುತ್ತೆ. ಇದು ಯಾರು ಮನುಷ್ಯ ಮಾಡಿರೋದಲ್ಲ, ಎಲ್ಲಾನು ಕೂಡ ನ್ಯಾಚುರಲ್ ಆಗಿರುವಂತ ಗುಹೆ ಸರ್. ಇದು ಎಲ್ಲಾನು ಕೂಡ ಸ್ಕಂದ ಪುರಾಣದಲ್ಲೇ ಇದೆ ಅಂತ ಹೇಳ್ತಾರೆ. 2000 ವರ್ಷ ಇತಿಹಾಸ ಇದೆ ಅಂತ ಹೇಳ್ತಾರೆ. ಶುಪಾರ್ಶ ಮಹಾರಾಜ ತಪಸ್ ಮಾಡಿರುವಂತ ಸ್ಥಳ ಅಂತ ಹೇಳ್ತಾರೆ. ಓಕೆನಾ? ನಿಜವಾಗ್ಲೂ ಆ ಒಂದು ವೈಬ್ರೇಷನ್ಸ್ ಅಂತಾರಲ್ಲ, ಅದು ಇಲ್ಲಿ ಆಗ್ತಾ ಇದೆ ಗೆಳೆಯರೆ. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಇವಾಗ ನಾವು ಸುಪಾರ್ಶ್ವನಾಥ ಮುನಿ, ಜೈನ ಮುನಿ, ರಾಜನಾಗಿದ್ದಂತಹ ಒಂದು ಮುನಿಯಾಗಿ ಇಲ್ಲಿ ಬಂದು ತಪಸ್ ಮಾಡಿದ ಗುಹೆ ಎಲ್ಲ ನೋಡಿದ್ವಿ. ಇವಾಗ ಗುಹೆ ಹೊರಗಿದೀವಿ. ಇಲ್ಲಿ ನಾವು ಇವ್ರ ಜೊತೆ ಇದೀವಿ. ಇವ್ರ ಜೊತೆ ನಾವು ಇದನ್ನ ನೋಡೋಣ. ಇವಾಗ ನೋಡಿ, ಇದನ್ನ ಇಲ್ಲಿ ಒಂದು ಹವನ ತರ ಅಗ್ನಿ ಸ್ಪರ್ಶ ಆಗಿದೆ. ಏನಿದು ಅಂದ್ರೆ, ಇದು ಯಜ್ಞಕುಂಡ ಅಲ್ಲ. ಇದನ್ನ ಇವ್ರು ಹೇಳ್ತಾರೆ. ತಮ್ಮ ಹೆಸರಿಂದ ಬನ್ನಿ ಬನ್ನಿ ಬನ್ನಿ. ಬಸವ ಜೋಗಿ ನಾ ಹೇಳಿದ್ನಲ್ಲ, ಇಲ್ಲಿ ಜೋಗಿ ಸಮಾಜದವರು ತುಂಬಾ ಇದಾರೆ ಅಂತ ನೋಡಿ. ಇವರು ಬಸವ ಜೋಗಿ ಅಂತ, ಇವರು ಇಲ್ಲೇ ಪೂಜೆ ಮಾಡಿಕೊಂಡಿದ್ದಾರೆ. ಇವರು ಈ ಹವನಕುಂಡದ ಬಗ್ಗೆ ಹೇಳ್ತಾರೆ. ಇಲ್ಲಿ ತುಂಬಾ ಹುಲಿಗಳು, ಒಂದು ದೇವರ ಹುಲಿ ಇದೆ, ಮಹಾನ ದೇವರ ಹುಲಿ. ಅದರಿಂದ ನಾವು ಸಂಜೆ ಬಂದು 7 ಗಂಟೆ ಬಂದು ತಪ್ಪ ತಪ್ಪ ಕಟ್ಟಿಗೆ ಪೀಸನ್ನು ಹಾಕಿ ಜೋಡಿಸಿ ಬೆಂಕಿ ಹಾಕಿ ಹೋಗುವಂತ ಪದ್ಧತಿ. ಹೋಗಿ ಸುತ್ತ ಬಂದು ಕೂತ್ ಹಾಕೊಂಡು ಸುತ್ತ ಕೂತ್ಕೊಂಡು ಎಣ್ಣೆ ಕಾಚ್ಕೊಂಡು ಹೋಗುವಂತ ಪದ್ಧತಿ. ಹೌದು, ನೀವ್ ಅಪ್ಪ ಹೇಳ. ಈ ಹುಡುಗ ಚೆನ್ನಾಗಿ ನಿಮ್ಗೆ ಅರ್ಥವಾಗುವ ಕನ್ನಡ ಭಾಷೆಯಲ್ಲಿ ಹೇಳ್ತಾನೆ ನೋಡಿ. ಸರ್, ಇದು ಹುಲಿ ಚಾವಡಿ ಅಂತ ಹೇಳಿ. ಅಪ್ಪ ನಿನ್ನ ಹೆಸರಿನ ಶಿವಾನಂದ್ ಅಂತ. ಶಿವಾನಂದ್ ಅಂತ ಹೇಳಪ್ಪ ಈ ಗುಹೆ. ಇದು ಸರ್, ಇದು ಹುಲಿ ಚಾವಡಿ ಅಂತ ಹೇಳಿ. ಹುಲಿ ಬಂದು ಪ್ರತಿ ವರ್ಷಕ್ಕೊಂದ್ಸಾರಿ ಬಂದು ಇಲ್ಲಿ ಚಳಿ ಕಾಸಿ ಹೋಗುದಂತ ಪ್ರತಿ ತಿಂಗಳ ಅವರದ್ದು. ಅದಕ್ಕೋಸ್ಕರ ಇವ್ರು ಬಂದು ಪ್ರತಿದಿನ ಕೂಡ ಸಂಜೆ ಬಂದು ಬೆಂಕಿ ಹಾಕಿ ಹೋಗುವಂತ ಸರ್. ಒಳಗಡೆ ಬಂದು ನಾಗದೇವ ಕೂತ್ಬಿಟ್ಟು ಇಲ್ಲಿ ಬಂದು ಚಳಿ ಕಾಸಿ ಹೋಗುದಂತ ಪ್ರತೀತಿ ಸರ್. ಅದಕ್ಕೋಸ್ಕರ ಇಲ್ಲಿ ಬಂದು ಪ್ರತಿದಿನ ಕೂಡ ಬೆಂಕಿ ಹಾಕಿ ಹೋಗ್ತಾರೆ. ಥ್ಯಾಂಕ್ ಯು ಗೆಳೆಯರೆ, ಥ್ಯಾಂಕ್ ಯು ವೆರಿ ಮಚ್.